ನನ್ನ ಜೀವನದ ಕೊನೆ ಆಸೆ ಒಂದೇ ಒಂದಿದೆ, ನನಗೆ ಇನ್ನೇನು ಆಸೆ ಇಲ್ಲ ಅಂದರು. ಎಲ್ಲರೂ ಶಾಕ್, ಏನು ಹೇಳ್ತಾರೆ ಅಣ್ಣವ್ರು, ಏನು ಹೇಳ್ತಾರೆ ಅಂತ. ನಾನು ಹೋಗಿ ವ್ಯವಸಾಯ ಮಾಡ್ಕೋಬೇಕು ನನ್ನ ಭೂಮಿಯಲ್ಲಿ. ದಯವಿಟ್ಟು ಅದೊಂದು ಅವಕಾಶ ಮಾಡ್ಕೊಡಿ ದೇವರಣ್ಣೆ ಸರ್. ರಿಕ್ವೆಸ್ಟ್ ಮಾಡಿದ್ದಾರೆ ಸರ್. ನನ್ನ ಕಂಡ ನೀರು ಬಂದ್ಬಿಡ್ದೆ ಅಣ್ಣವ್ರ ವಿಡಿಯೋ ನೋಡ್ಬಿಟ್ಟು. ದೇವರಣ್ಣೆ ನಾನು ಹತ್ಕೊಂಡ್ಬಿಟ್ಟೆ, ಅಷ್ಟು ಪುಣ್ಯಾತ್ಮ ಭೂಮಿ ಸೇವೆ ಮಾಡ್ಬೇಕಂತಾನಲ್ಲ, ನನಗೆ ಅಳು ಬಂದ್ಬಿಟ್ಟು ದೇವರಣ್ಣ. ಅವತ್ತು ಅವ್ರೇ ನನಗೆ ಇನ್ಸ್ಪಿರೇಷನ್. ದೇವರು ಬರವನು ಕೊಟ್ಟರೆ ನಾನಿನ್ನೆ ಕೋರುವೆ ಚೆಲುವೆ. ಸುಮ್ಮನೆ ಕಾಂಕ್ರೀಟ್ ಊರು ತುಂಬ ಕಾಂಕ್ರೀಟ್ ತುಂಬಿಸ್ಬಿಡೋದು ಗ್ರಾಮೀಣ ಅಷ್ಟೇ. ಸಿ ಸಿ ರೋಡ್ ಹಾಕು, ಚರಂಡಿ ಹೊಡಿ, ಚರಂಡಿ ನಾಲ್ಕು 30% 13% ಕಮಿಷನ್ ತಗೋ, ಸೆಟ್ಲ್ ಆಗ್ಬಿಡು. ಒಂದು ಗಿಡ ಹಾಕಲ್ಲ, ಯಾರು ಗಿಡ ಹಾಕಲ್ಲ. ಮರ ಹಾಕೋದ್ರಿ ಅಭಿವೃದ್ಧಿ. ಮರ ಅಂತ ಕಾನ್ಸೆಪ್ಟೇ ಇಲ್ಲ, ಮರ ಕಾನ್ಸೆಪ್ಟ್ ಹಳ್ಳಿಯಲ್ಲಿ ಬಂದೇ ಇಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಸ್ವಯಂ ಅಂದರೆ ಮನೆಗೊಬ್ಬರು ಬಂದು ಹೋಗಿ ಕಾಲುವೆಗಳೆಲ್ಲ ಮಾಡಿ ಗಿಡ ನೆಡ್ತಾ ಇದ್ವಿ. ಶ್ರಮದಾನ ಮಾಡ್ತಾ ಇದ್ವಿ. ವಾಲಂಟಿಯರ್ಸ್ ಆಗಿ ಮನೆಗೊಬ್ಬರು ಹೋಗ್ಬೇಕು, ಬಂದು ಒಂದು ತಮಟೆ ಹೊಡೆಯರು. ಏ ಮನೆಗೊಬ್ಬರು ಬರಬೇಕು ಇವತ್ತು ಸ್ಕೂಲ್ ಹತ್ರ ಕ್ಲೀನ್ ಮಾಡ್ಬೇಕು ಅಂದ್ರೆ ಕೆರೆ ಕ್ಲೀನ್ ಮಾಡ್ಬೇಕು ಅಂದ್ರೆ ಎಲ್ಲರೂ ಬರೋರು. ಶ್ರಮದಾನ ಮಾಡ್ತಾ ಇದ್ವಿ. ಶ್ರಮದಾನ ಹೋಯ್ತು, ಈಗೆಲ್ಲ ಮನಿದಾನ ಮತ್ತೆ ಈ ಮನೆಯಿಂದ ಬರ್ಬೇಕು ಅಂದ್ರೆ ಯಾವ ಪಕ್ಷ, ಇವನ್ ಮನೆಗೆ 4 ಪಕ್ಷ ಇರ್ತವೆ. 4 ಪಕ್ಷ ಇರ್ತವೆ. ಏ ಅವ್ನು ಕರೀತಾ ನಾನೇನು ಹೋಗೋದು, ನಾನು ಕರೀತಾ ಅವನೇನು ಹೋಗೋದು. ಹಿಂಗೆ ಇದು ದರಿದ್ರ ಆಗ್ಬಿಟ್ಟಿದೆ. 5 ವರ್ಷ ರಾಜಕೀಯ. ಮುಂಚೆ ಎಲೆಕ್ಷನ್ ಟೈಮ್ ರಾಜಕೀಯ, ಈಗ ಮುಂಚೆ ಎಲೆಕ್ಷನ್ ಟೈಮ್ ರಾಜಕೀಯ ಇರೋದು. ಈಗ 5 ವರ್ಷ ಏನು ಬೇರೆ ಕಿತ್ತಾಕ ಕೆಲಸನೇ ಇಲ್ಲ ಒಳ್ಳೆ ಮಗಳಿಗೆ. ಹಾಂ, ಅವ್ನು ಬೆಳಗ್ಗೆ ಇದ್ದರೆ ಅವನ ಜೊತೆ ಹೋಗ್ತಾವನ, ಇವನು ಅವನ ಮೇಲೆ ಶೇಡು, ಅವನ ಮೇಲೆ ಕೇಸ್ ಹಾಕ್ಸು. ಹಾಂ, ಅವನೇನೋ ಒಂದು ಇನ್ನು ಕಡೆ ಬಂದೆ, ಇವನಿಗೇನೋ ಏ ಇನ್ನೊಂದು ಇದೆ, ಅವನೊಂದು ಕೇಸ್ ಹಾಕು ಅವ್ನ ಜಮೀನ ಮೇಲೆ. ಏ ನೀನೊಂದು ಕೇಸ್ ಹಾಕು. ದರಿದ್ರ ನನ್ನ ಮಕ್ಕಳು ಆಗ್ಬಿಟ್ಟಾರೆ ಹಳ್ಳಿಗಳಲ್ಲಿ. ನಾನು ಹಳ್ಳಿ ತುಂಬ ಇದನ್ನು ಇನ್ವಾಲ್ವ್ ಆಗಿರಲಿಲ್ಲ. ಈಗೀಗ ಸ್ವಲ್ಪ ಎಲ್ಲ ಹಳ್ಳಿ ಕಡೆ ಎಲ್ಲ ಹೋಗಿ ಎಲ್ಲ ತಿಳ್ಕೊತಾ ಇದ್ದೀನಲ್ವಾ, ಸರ್ವನಾಶ ಮಾಡ್ಬಿಟ್ಟಾರೆ ಹಳ್ಳಿಗಳನ್ನ. ಎತ್ತಿಕ್ಸಿಲ್ದಂಗೆ ಮಾಡಿಬಿಟ್ಟವ್ರೆ. ನನ್ನ ಪಾರ್ಟಿ ಇಲ್ವಾ, ಅವ್ನು ಡ್ಯಾಮೇಜ್ ಮಾಡಬೇಕು. ನಮ್ಮ ಓಟ್ ಹಾಕಲ್ವಾ, ಅವನಿಗೆ ಡ್ಯಾಮೇಜ್ ಮಾಡಬೇಕು, ಅವನ್ನ ಹಾಳು ಮಾಡಬೇಕು, ಅವ್ನ ನೆಮ್ಮದಿ ಕೆಡಿಸ್ಬೇಕು. 5 ವರ್ಷ ರಾಜಕೀಯ ಆಗಿದೆ. ಈಗ ಅದನ್ನೆಲ್ಲ ಸರಿ ಮಾಡೋಕ್ಕಾಗಲ್ಲ, ಬನ್ನಿ ಹೋಗೋಣ. ಸರ್ವನಾಶ ಮಾಡಿಬಿಟ್ಟವ್ರಿ, ಆಗೋಯ್ತು. ಹ್ಞೂ, ಅಶ್ವತ್ಥ ಕಟ್ಟೆ ಎಲ್ಲ ಹೇಳ್ತಿರಲ್ಲ, ಹೌದು, ಅಶ್ವತ್ಥ ಮರ ಅಂದ್ರೆ ಹಳ್ಳಿ ಮರ, ಎಷ್ಟು ಉಪಯೋಗ ಅದರಿಂದ ಸೊಸೈಟಿಗೆ ಅಂತ. ಹೌದು, ತುಂಬಾ. ನಾನು ಹೇಳ್ತಲ್ಲ ಸೀಗ, ಊರಿಗೊಂದು ಅದೇ ಕಾಪಾಡ್ತಾ ಇದ್ದಿದ್ದು. ನ್ಯಾಯ ನೀತಿ ಧರ್ಮ ಅಂದ್ರೆ ಅಶ್ವತ್ಥ ಕಟ್ಟೆನೆ. ಹಾಂ, ಏ ಅಶ್ವತ್ಥ ಕಟ್ಟಕ್ಕೆ ಕೂತಿದ್ಯಾ, ನಾನು ಸುಳ್ಳು ಹೇಳಲ್ಲ, ನಿಜ ಹೇಳ್ತೀನಿ ಅಂತ ಹೇಳೋರು ಹೇಳ್ಸೋರಲ್ವಾ. ಈಗ ನಮ್ಗೆ ಈಗ ಕೋರ್ಟಲ್ಲಿ ಹೇಳ್ತಾರಲ್ಲ, ಪ್ರಮಾಣ ಮಾಡಿ ಬುಕ್ ಮೇಲೆ, ಆವಾಗ ಹಳ್ಳಿ ಮರನೇ ಪ್ರಮಾಣ. ಹಳ್ಳಿ ಮರದ ಕೆಳಗಡೆ ಕೂತ್ಕೊಂಡು ಹೇಳ್ತಾ ಇದ್ದೀನಿ ಏನೋ ಸತ್ಯ ಇದು ಅಂತ ಹೇಳಿದ್ರೆ ಅದು ನಮಗೆ ಒಂಥರ ಏನಂತಾರೆ, ಅದನ್ನು ಕೋರ್ಟಲ್ಲಿರೋ ಬುಕ್ ಏನಂತಾರೆ ಸರ್, ಭಗವದ್ಗೀತೆ ಬುಕ್, ಭಗವದ್ಗೀತೆನ ಇಟ್ಕೊಂತಾರಲ್ಲ, ಅದೇ ನಮಗೆ ಆವಾಗ ಹಂಗಿತ್ತು ಅದು. ಬನ್ನಿ ಅವನ ಮೇಲೆ. ಈಗೆಲ್ಲ ಪ್ರತಿಯೊಂದು ಗುಡಿಗಳಿರೋವು. ಹಾಂ, ಊರಿಗೊಂದು ರಾಮನ ದೇವಸ್ಥಾನ ಇರೋದು, ಆಂಜನೇಯ ಸ್ವಾಮಿ ರಾಮಂದು. ಹಾಂ, ಈಗೆಲ್ಲ ಇಲ್ಲ, ಹುಡುಕಾಡ್ಬೇಕು ಸಾ. ನಾವೇನು ಹೋಗ್ತೀವಿ ಪಾಪ, ಅವ್ರು ಕ್ಯಾಮ್ರಾ ಇಟ್ಕೊಂಡು ಹೆಂಗೆ ಬರ್ತಾವ್ರ. ನೀವು ಮುಂದೆ ಹೋದರೆ ಬೆಟ್ರ ಸಾ, ಮುಂದೆ ಹೋಗಿ ನಿಂತ್ಕೊಂಬಿಟ್ರೆ ನಾವು ಹಿಂದೆಯಿಂದ ಬರ್ತೀವಿ. ಸೊ ಫುಲ್ ಇವತ್ತು ಕೋಟೆನೇ ಕತೆ, ಫುಲ್ ಕೋಟೆ ಕತೆ. ಸಿನಿಮಾದಲ್ಲಿದ್ದು ನಿಮ್ಮ ಹಾಗೆ ಸಾಮಾಜಿಕವಾಗಿ ಮಾತಾಡೋದು ತುಂಬ ಕಡಿಮೆ. ಹೌದು, ತುಂಬ ಜನ ಹೇಳ್ತಾರೆ ಗೊತ್ತಾ, ಸಿನಿಮಾದವ್ರು ಸಿನಿಮಾ ಬಿಟ್ಟು ಬರೀ ಗೊತ್ತಿಲ್ಲ ಅಂತಾರೆ. ಆದ್ರೆ ನೀವು ಸಿನಿಮಾದಲ್ಲಿ ಇದ್ದು ಹೀರೋ ಆಗೆಲ್ಲ ಆಗಿ ಪ್ರೊಡ್ಯೂಸರ್ ಆಗಿ ಬಂದು ಸಮಾಜದ ಬಗ್ಗೆ ಎಷ್ಟು ಮಾತಾಡ್ತಿರಲ್ಲ, ಅದು ಅಪರೂಪ ಸರ್. ಅದು ಕಷ್ಟ ಸುಖ ಅನುಭವಿಸಿದೀವಲ್ವಾ. ಈಗ ಏನು ಅಂದರೆ, ನಾನು ಹೆಚ್ಚಿನ ದೇವರಾಣೆ, ನನಗೆ ಮದುವೆ ಆಗಬೇಕು ಅಂತ ಆಸೆ ಇರಲಿಲ್ಲ. ನನಗೇನೋ ಬೇರೆ ಸಾಧನೆ ಮಾಡಬೇಕು, ಬೇರೆ ಏನೋ ಆಗಬೇಕು ಅಂತ ಆಸೆ ಇತ್ತು. ಏನೋ ಏನಾಗಬೇಕು ಅಂತ, ಅದು ಏನೋ ಸಮಾಜಕ್ಕೆ ಏನಾದರೂ ಮಾಡಬೇಕು. ಫಸ್ಟು ನಾನು ಬಂದಿದ್ದು ಬೆಂಗಳೂರಿಗೆ ಬಂದೆ ಸಾ, ಊಟ ಇಲ್ಲ. ಬೆಂಗಳೂರಿಗೆ ಬಂದಾಗ ಇಲ್ಲಿ ಊಟಕ್ಕೂ ಕಷ್ಟ. ನನ್ನ ಫ್ರೆಂಡ್ ಒಬ್ಬರು BHL ಏನೋ ಇತ್ತವಾಗ, BHL ಇಲ್ಲಿ ಮೈಸೂರು ರೋಡ್ ಅಲ್ಲಲ್ಲ, ಇದರಲ್ಲಿ ಇಂದ್ರನಗರ BHL ಅನ್ಸುತ್ತೆ. BHL MG ರೋಡಲ್ಲಿ ಒಂದು ಆಫೀಸ್ ಇತ್ತು. ಆವಾಗ ತಾನೇ ಇದನ್ನ ಸಾಫ್ಟ್ವೇರ್ ಅದೇನೋ ಸ್ಟಾರ್ಟ್ ಆಗ್ತಾ ಇತ್ತು. IT ಹುಡುಗರಿಗೆಲ್ಲ ಕೆಲಸ ಕೊಡ್ತಾಯಿದ್ರು. ಅವನಿಗೆ ಟೋಕನ್ ಕೊಡೋರು, ತಿಂಗಳಿಗೆ 30 ಟೋಕನ್, 2 ರೂಪಾಯಿ ಊಟದ ಟೋಕನ್. ನಾನು ಇಂದ್ರಾನಗರಿಂದ ಊಟಕ್ಕೆ ಅಂತ ಅವನ ಆಫೀಸ್ ಹತ್ರ ಹೋಗಿ ಊಟ ಮಾಡ್ಕೊಂಬರ್ತಾಯಿದ್ದೆ ಸೈಕಲಲ್ಲಿ ಹೋಗಿ. ಊಟ ಇಲ್ಲ ಸರ್ ದೇವರಾಣಿ, ಕಷ್ಟ ಅಷ್ಟು ಕಷ್ಟ ಆಯ್ತು. ಸೈಕಲಲ್ಲಿ ಹೋಗಿ ಅವನ ಹತ್ರ 2 ರೂಪಾಯಿ ಟೋಕನ್ ಇಸ್ಕೊಂಡು
ಊಟ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರ್ತಾ ಇದ್ದೆ. ಅಂಥ ಕಷ್ಟಕಾಲ ಅದು. ಆವಾಗ ನನಗೆ ಅನಿಸಿದ್ದೇನು ಗೊತ್ತಾ, ಊಟ ಯಾವಾಗಲೂ ಚೆನ್ನಾಗಿ ಕೊಡೋದು ಇಲ್ಲಿ ಅನ್ಕೊ. ಮಿಲ್ಟ್ರಿ ಸಖತ್ತಾಗಿ ಕೊಡ್ತಾರೆ, ಡೈಲಿ ಚಿಕನ್ ಕೊಡ್ತಾರೆ, ಡೈಲಿ ಎಲ್ಲ ಒಳ್ಳೆ ಊಟ ಇರುತ್ತೆ, ಕುಡಿಯೋಕೆ ರಮ್ ಕೊಡ್ತಾರೆ, ಏನೇನು ಹೇಳಿದ್ರು ಸರ್ ಅವಾಗ ದೇವರ ಮಿಲ್ಟ್ರಿಗೆ ಪ್ರಾಮಿಸ್. ನೀವು ನಮ್ದೇ ನಮ್ಮೇವನೆ ಮೇಯಲ್ ಹತ್ರ ಕಾರ್ನರಲ್ಲಿ ಇದಿದೆ ಮಿಲ್ಟ್ರಿ ಮಿಲ್ಟ್ರಿ ಕ್ಯಾಂಪ್ ಇದೆ. ಕ್ಯಾಂಪಲ್ಲಿ ಸೆಲೆಕ್ಷನ್ಗೆ ಹೋದೆ ಸರ್. ಹೋಗಿ ಎಲ್ಲ ಲೈನಾಗಿ ನಿಂತ್ಕೊಳ್ಳೋರು ಅವಾಗ ಹಳ್ಳಿಯಿಂದ ಬಂದು ಮಾಣಿಕ್ಷ ಪರೇಡ್ ಗ್ರೌಂಡ್. ಹ್ಞೂ, ಪರೇಡ್ ಗ್ರೌಂಡ್ಗೆ ಎಲ್ಲ ಹಿಂಗೆ ಟೀ ಶರ್ಟ್ ಬಟ್ಟಿಸ್ಬಿಟ್ಟು ಹೋಗ್ಬೇಕು. ನೀವು ನಂಬಿದ್ರೆ ನಮಗೆ 2 ವರ್ಷ ಹೋಗಿದ್ದೀನಿ ಸರ್, 3 ತಿಂಗಳಿಗೆ ಒಂದ್ಸಲ ಸೆಲೆಕ್ಷನ್ ಇರೋದು. ಅದು ಹೋಗಿ ನಿಂತ್ಕೊಳ್ಳೋದು, ಎಲ್ಲ ಮೆಜರ್ಮೆಂಟ್ ಮಾಡೋರು ನನಗೆ ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಚೆಸ್ಟ್ ಜಾಸ್ತಿ ತೋರಿಸ್ಬೇಕು ಅಲ್ಲಿ ಅನ್ನೋದು ಬೆಲ್ಟು. ಅವನು ಚೊಡೋ 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 ಅನ್ನೋನು, ಚೊಡ ಚೊಡ ಅನ್ನೋನು. ಅವಾಗ ಎಷ್ಟೊತ್ತಂತ ಹಿಡ್ಕೊಳಕಾಗುತ್ತೆ ಅವನು ಹಂಗೆ ಇರೋನು. ನಾನು ಉಸಿರು ಕೆಟ್ಟಕ್ಕಾಗ್ತಲ್ಲ ನಾನು ಬಿಡ್ತಿದ್ದೆ, ಅವಾಗ ಲೆಕ್ಕ ಹಾಕೋನು, ಲೆಕ್ಕ ಹಾಕ್ಬಿಟ್ಟು ನೈ ನೈ ಚಲ್ ನಾನು ವಾಪಸ್ ಕಳಿಸ್ಬಿಡೋನು. ಏನು ಮಾಡಬೇಕು ಅಂತ ನಾನು ಗೊತ್ತಿಲ್ಲ, ಏನು ಮಾಡಬೇಕು ಸೆಲೆಕ್ಟ್ ಆಗೋಕ್ಕೆ. ಅಲ್ಲಿ ಯಾರೆಲ್ಲ ಹಿಂದಿಯವರು, ನಮ್ಗೆ ಹಿಂದಿ ಬರೋಲ್ಲ. ಆಮೇಲೆ ಸೆಲೆಕ್ಟ್ ಆಗಿರೋನು ಕೇಳಿದೆ, ಅವ್ರು ಕೇಳಿದೆ ಯಾವ್ರು ನಿಂದು, ನನಗೆ ಮುಳುಬಾಗಲಿಲ್ಲ ಅಂದ. ಏನು ಮಾಡಬೇಕಪ್ಪ ಹೆಂಗೆ ಅಂದೆ, ಇಲ್ಲ ನೀವು ಸ್ವಲ್ಪ ಡೈಲಿ ಪ್ರಾಕ್ಟೀಸ್ ಮಾಡಿ, ಓಡಿ ಸ್ವಲ್ಪ ಎಕ್ಸಸೈಸ್ ಮಾಡಿ, ಸ್ವಲ್ಪ ಚೆನ್ನಾಗಿ ತಿಂದು ಒಂದು ಸ್ವಲ್ಪ ಗಟ್ಟಿ ಫಿಟ್ ಆಗಬೇಕು ಬರಬೇಕು ಅಂದರು. ಎಲ್ಲಿ ಎಲ್ಲಿರಬೇಕು ಅಂದ್ರೆ ಇಲ್ಲಿ ಇಲ್ಲಿ ಸ್ವಲ್ಪ ದಪ್ಪ ಆಗಬೇಕು, ಇಲ್ಲಿ ಬರಬಾರ್ದು, ಇಲ್ಲಿ ದಪ್ಪ ಆಗಬೇಕು, ಇದು ಶೋಲ್ಡ್ರ್ ಟು ಶೋಲ್ಡ್ರ್ ಲೆಕ್ಕ ಹಾಕ್ತಾರೆ ಎಲ್ಲ ಹೇಳ್ದ. ನಾನು ಡೈಲಿ ಶೋಲ್ಡ್ರ್ ಮಾಡ್ಬೇಕು, ಏನು ಮಾಡಬೇಕು, ಎಕ್ಸಸೈಸ್ ಹೆಂಗೆ ಮಾಡಬೇಕು ಅಂದೆ. ನಾನು ಅಂದರೆ ನಾನು ಇದು ಇದು ಮಾಡಬೇಕು ಇಲ್ಲ ಜಿಮ್ಗೆ ಹೋಗು ಅಂದ. ಅವಾಗ ನಮ್ಮ ಹತ್ರ ಕಾಸಿಲ್ಲ, ಎಲ್ಲಿಗೆ ಹೋಗೋದು ಜಿಮ್ಗೆ ಹೋಗೋದಿಲ್ಲ, ಜಿಮ್ ಗಿಮ್ ಎಲ್ಲ ಹೋಗೋಕ್ಕಿಲ್ಲ ನಾವು. ಏನು ಮಾಡೋದು ಅವಾಗೇನು ಮಾಡಿದೆ ಹೇಳಿದ್ನಲ್ಲ, ಅವಾಗ ಹೆಚ್ ಎಲ್ ಹತ್ರ ಕೆಲಸ ಮಾಡ್ತಿದ್ದೆ ಅಂತ, ಹೆಚ್ ಎಲ್ ಹತ್ರ ಎಲೆಕ್ಟ್ರಿಕ್ ಕೆಲಸ ಮಾಡ್ತಿದ್ದೆ. ಇದು ಇದೆಲ್ಲ ಬರಬೇಕಾದ್ರೆ ಚೆನ್ನಾಗಿ ಹೊಡಿಬೇಕು, ಏನಾದರೂ ಸುತ್ತಿಯಲ್ಲಿ ಹೊಡೆಯೋದು ಆ ಥರದ್ದು ಏನಾದರೂ ಮಾಡಬೇಕು. ಈ ಶೋಲ್ಡ್ರ್ ಬರಬೇಕು, ಹೊರ್ಕೊಟ್ಟೋದಂಗೆ ಆಗಬೇಕು. ಅವಾಗ ಏನು ಮಾಡಿದೆ, ಇದು ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ ತೊಗೊಂಡಿದ್ದೆ ನಿಮ್ಮ ಮುಂದೆ ವಯಸ್ಸು ಹಂಗೆ. ಎಲೆಕ್ಟ್ರಿಕ್ ನಮ್ಮ ಕಾಂಟ್ರಾಕ್ಟ್ ಇದ್ರಲ್ಲ, ಅವ್ರ ಹತ್ರ ಒಂದು ಮನೆಗೆ ಈ ಇಟ್ಕೆಯಲ್ಲಿ ಪೈಪ್ ಹಾಕ್ತೀವಿ ನೋಡಿ, ಎಲೆಕ್ಟ್ರಿಕ್ ಪೈಪ್ ಗ್ರೂ ಹೊಡಿಬೇಕು. ಹಾ, ಇವಾಗ ಮಿಷಿನ್ ಇದೆ, ಅವಾಗೆಲ್ಲ ಮಿಷಿನ್ ಇಲ್ಲ, ಕೈಲಿ ಹೊಡೆಯೋರು. ಇದನ್ನ ತಗೊಂಬಿಟ್ಟು ನಾನು ಅವನ ಹತ್ರ ಒಂದು ಮನೆಗೆ 7 ರೂಪಾಯಿ ಹೊಡೆಯಕ್ಕೆ, ಗುರು ಹೊಡೆಯಕ್ಕೆ. ಏನು 2 ಬೆಡ್ರೂಮು ಒಂದು ಹಾಲು ಕಿಚನ್ಗೆ ಫುಲ್ಲು ಗುರು ಹೊಡೆಯಕ್ಕೆ 7 ರೂಪಾಯಿ 7 ರೂಪಾಯಿ ಕಾಂಟ್ರಾಕ್ಟ್ ತಗೊಂಡೆ. ತಗೊಂಡಿದ್ದೆ ರಾತ್ರಿ ಎಲ್ಲ ಚಚ್ಚೋದು, ಇದು ಬುಟ್ಟಿ ಇಟ್ಕೊಂಡು ಅಂದರೆ ಎಲ್ಲ ಕ್ಯಾಂಡಲ್ ಇಟ್ಕೊಂಡ್ಬಿಟ್ಟು ರಾತ್ರಿ ಎಲ್ಲ ಗುರು ಹೊಡೆಯೋದು. ಒಂದು ವಾರ ಹೊಡೆದು ಇದೆಲ್ಲ ಬಂತು ಚೆನ್ನಾಗಿ, ಏನೋ ಹೊಡೆದು ಹೊಡೆದು. ಹ್ಞೂ, ಇದು ಎಕ್ಸಸೈಸ್ ಆಗೋಯ್ತಲ್ಲ ಹಿಂಗೆ ಅನ್ನೋದು, ಹಿಂಗೆ ನೋಡ್ಕೊಳ್ಳೋದು ದಪ್ಪ ಆಗಿದೆ ಇಲ್ವಾ ಅಂತ. ಆಮೇಲೆ ಅವನೇನು ಹೇಳ್ದ, ಮ ಇದು ಉದ್ದಿನ ವಡೆ ತಿನ್ನು ಡೈಲಿ ಒಂದು, ಊದ್ಬಿಡ್ತೀಯಾ ಸ್ವಲ್ಪ ದಪ್ಪ ಆಗ್ತೀರಿ, ಉದ್ದಿನ ವಡೆ ತಿನ್ನಿರಿ ಡೈಲಿ ಅಂದ. ಉದ್ದಿನ ವಡೆ ಕಾಸ್ಟ್ಲಿ, ಹೌದು, ಅವಾಗ 1 ರೂಪಾಯಿ 2 ರೂಪಾಯಿ ಇಟ್ಟು ಉದ್ದಿನ ವಡೆ, ನಮ್ಗೆ 2 ರೂಪಾಯಿ ಅಂದರೆ ಟಿಫನೇ ಕೊಡ್ತಾಯಿದ್ರು. ಇಂದು 1 ರೂಪಾಯಿ ಹೆಂಗೆ ಉದ್ದಿನ ವಡೆ ತಿನ್ನೋದು, ಎಲ್ಲೋ ಒಂದೊಂದು ಕಡೆ ಕೊಡ್ತಾಯಿದ್ರು, ಎಲ್ಲ ಕಡೆ ಕೊಡ್ತಾಯಿರಲಿಲ್ಲ, ಬರೀ ಬೋಂಡಾನೇ ಕೊಡ್ತಾಯಿದ್ದು. ಉದ್ದಿನ ವಡೆ ಕಮ್ಮಿ ಇತ್ತು ಯಾವುದೋ ಈ ಉಡುಪಿ ಹೋಟ್ಲು ಅಂಥ ಕಡೆ ಮಾತ್ರ ಉದ್ದಿನ ವಡೆ ಇರೋದು, ಅಪರೂಪಕ್ಕೆ ಸಿಗೋದು ಸರಿ. ಆ ಉದ್ದಿನ ವಡೆ ಹೆಂಗೆ ಮಾಡಬೇಕು ಅಂತ ಬತ್ತ ಮಾಡಿ ನಮ್ಮ ನೆಂಟ್ರ ಮನೆಯಲ್ಲಿ ಅದು ಇದೆಲ್ಲ ತೊಗೊಂಡೋಗಿ, ಉದ್ದಿನ ಬೇಳೆ ತೊಗೊಂಡೋಗಿ ಅವ್ರ ಮನೇಲಿ ಮಾಡಿಸಿ ಬರೆಯೋದೇ ತಿನ್ನೋದು. ಅದು ವಾರಕ್ಕೆ ಒಂದು ದಿವಸ, ಡೈಲಿ ಮಾಡ್ಕೊಳಕ್ಕೆ ಆಗಲ್ಲ. ನಮ್ಮ ನೆಂಟ್ರ ನಮ್ಮ ನೆಂಟ್ರ ಮನೆಗೆ ಹೋಗೋದು, ಅದು ಕೊಟ್ಬಿಟ್ಟು ಅದು ಮಾಡಿಸೋದು ತಿನ್ನೋದು. ಒಂದು ದಿವಸ ತಿಂದರೆ ಎಲ್ಲಿ ಸ್ಟಾರ್ಟ್ ಆಗ್ತೀವಿ, ಆಗಲ್ಲ. ಟ್ರೈ ಮಾಡಿದೆ, ನಾನೇ ಅಂದ್ಕೊಂಡೆ ದಪ್ಪ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಮತ್ತೆ ಹೋದೆ ಮಿಲ್ಟ್ರಿಗೆ. ದೇವರಾಣಿ ಓನ್ಲಿ ಊಟಕ್ಕೋಸ್ಕರ ಹೋಗಿದ್ರು ಮಿಲ್ಟ್ರಿಗೆ. ದೇಶ ಸೇವೆ ಅದು ಇದು ಕತೆ ಇಲ್ಲ, ದೇಶ ಸೇವೆ ಇದೆ, ಒಂದು ಆಸೆ ಇದೆ. ನಾವು 3 ಜನ ಇದ್ದೀವಿ, ಒಂದೇನಕ್ಕಾದ್ರೂ ದೇಶಕ್ಕೂ ಸೇವೆ ಮಾಡೋಣ ಒಂದು ಆವಾಗಿಂದ ಇದೆ ನನಗೆ, ನನ್ನ ಮೈಂಡಲ್ಲಿ ಇದೆ. ಏನಾದರೂ ಸಾಧನೆ ಮಾಡಬೇಕು, ಮಿಲ್ಟ್ರಿಗೆ ಹೋಗಿ ಬರಬೇಕು. ಮಿಲ್ಟ್ರಿಗೆ ಹೋಗಿ ಬಂದರೆ ಒಂದು ನಮ್ಗೆ ಒಂದಷ್ಟು ಇದು ಬರುತ್ತೆ, ತಾಯಿ ಸೇವೆ ಮಾಡ್ದಂಗೆ, ಹಾಂ, ಒಂದು ಸ್ಟಮಿನಾ ಬರುತ್ತೆ, ಒಂದು ದೇಶಭಕ್ತಿ ಅದೆಲ್ಲ ಸ್ಟಾರ್ಟ್ ಇತ್ತು ಆವಾಗಲೇ. ಒಂದು ಊಟ ಫಸ್ಟ್ ಕ್ಲಾಸ್ ಊಟ ಕೊಡ್ತಾರೆ, ಒಂದು ಸಂಬಳನೂ ಕೊಡ್ತಾರಂತೆ. ಊಟ ಸಂಬಳ ಒಂದು 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 ಪ್ರೆಸ್ಟೇಜು ಒಂದು ಗೌರವ ಅವೆಲ್ಲ ಸಿಗುತ್ತೆ, ಹೋಗೋಣ ಅಂತ ಟ್ರೈ ಮಾಡಿದೆ ಸರ್. 2 ವರ್ಷ ಹೋದೆ, ಆಗಲಿಲ್ಲ. ಯಾವಾಗ ಈ ಕಾಸು ಖಾಲಿ ಕಾಸು ಬಂತು ಜಾಬ್ಗೆ, 500 500 200 200 ಯಾವುದು ಕಾಸು ಕಾಸು ದೋಸ ಕೆಲಸ ಮಾಡ್ತಿದ್ನಲ್ಲ, ಕೆಲಸ ಮಾಡೋದು ಕಾಸು ಸಿಕ್ತೋ ಮೈಂಡ್ ಹೋಗ್ಬಿಡ್ತು, ಮೈಂಡ್ ಚೇಂಜ್ ಆಗೈತು. ದೇಶಭಕ್ತಿ ಇಲ್ಲ, ನಿಮ್ಗೆ ಯಾವ ಭಕ್ತಿ ಇಲ್ಲ, ಮುಗ್ದಾಯ್ತದೆ ಅಲ್ಲಿ ದುಡ್ಡು ಅಲ್ಲ ಎಲ್ಲ ಮುಗ್ದೋಗುತ್ತೆ. ದುಡ್ಡು ಸೇನೆ ಕೈಗೆ ಬಂದರೆ ನಿಮ್ಮ ತಾಯಿನೂ ಕಾಣಿಸಲ್ಲ, ತಂದೆನೂ ಕಾಣಿಸಲ್ಲ, ದೇಶನೂ ಕಾಣಿಸಲ್ಲ. ದೇವರಾಣಿ ಸಾ, ಹೌದು ನಾನು ಅನುಭವಿಸಿದ್ದೀನಿ, ಅದೇ ಹೇಳ್ತಾ ಇದ್ದೀನಿ ನಿಮಗೆ. ಹೌದು, ನಾವೇನೋ ದುಡ್ಡು ಮಕ್ಕ ದುಡ್ಡಿಂದ ಹೋಯ್ತು ಅಂದರೆ
ಎಲ್ಲರನ್ನೂ ಮಗ್ ತಗೋತೀವಿ. ಫ್ರೆಂಡ್ಶಿಪ್ ಇಲ್ಲ, ತಂದೆ ತಾಯಿ ಇಲ್ಲ, ಹೆಂಡತಿ ಮಕ್ಕಳಿಲ್ಲ, ಏನೂ ಇಲ್ಲ. ಹ್ಞೂ, ಬರೀ ದುಡ್ಡು 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 ಮಾಡ್ಬೇಕು ದುಡ್ಡು ಮಾಡ್ಬೇಕು ದುಡ್ಡು ಮಾಡ್ಬೇಕು ದುಡ್ಡು ಮಾಡ್ಬೇಕು. ಅದೊಂದು ರೋಗ ಸರ್, ಅದು ದುಡ್ಡು ಮಾಡೋದು ಅನ್ನೋದು ಒಂದು ರೋಗ. ಆ ರೋಗ ಬಂದ್ಬಿಟ್ರೆ ಹೋಗ್ಸಕ್ಕೆ ತುಂಬ ಕಷ್ಟ ಇದೆ. ನಾನು ಆ ರೋಗನ ಬಿಟ್ಟು ಬಂದಿದ್ದೀನಿ. ಕ್ಯಾನ್ಸರ್ ಥರ ಅದು, ಕ್ಯಾನ್ಸರ್ ಥರ ಅದು, ಕ್ಯಾನ್ಸರ್ಗಿಂತ ಡೇಂಜರ್ ಸರ್ ಅದು. ಅಯ್ಯೋ ನಮ್ಮ ಅಷ್ಟು ಡೇಂಜರ್ ಅದು. ಅದರಿಂದ ಹೋಯ್ತು ಅಂದರೆ ಮುಗೀತು. ಅವ್ನು 100 ಕೋಟಿ ಮಾಡೋವನ್ನೆ ನಾನು 150 ಮಾಡಬೇಕು, ಅವ್ನು 200 ಕೋಟಿ ಮಾಡೋವನ್ನೆ ನಾನು 500 ಕೋಟಿ ಮಾಡಬೇಕು. ಹಿಂಗೆ ಕಾಂಪಿಟೇಷನ್ ಬಂದ್ಬಿಡುತ್ತೆ. ಅಯ್ಯೋ ಹೌದು, ಈಗ ಈ ಪ್ರಪಂಚ ನಡೀತಾ ಇದೆ ಆ ಕಾಂಪಿಟೇಷನಲ್ಲಿ, ದುಡ್ಡು ಮಾಡೋ ಕಾಂಪಿಟೇಷನ್. ಹೌದು, ದುಡ್ಡಿನ ರೇಸು. ಹಾಂ, ರೇಸು ರೇಸು. ಹಾಂ, ಆ ಗೌರ್ಮೆಂಟಲ್ಲಿ 20% ನಾವು 40%, ಅವ್ರು 60 ಇವ್ರು 30, ಹಿಂಗೆ ಅವ್ರು 4 ಜನ ರೌಡಿಗಳವ್ರೆ, ನಾವು 8 ಜನ ಹಾಕಬೇಕು. ಕಾಂಪಿಟೇಷನ್ ಕಾಂಪಿಟೇಷನ್ ಎಲ್ಲದರಲ್ಲೂ ಸ್ಟಾರ್ಟ್ ಆಗೈತೆ ಅಲ್ಲಿಂದ ಅಲ್ವಾ ಸರ್? ಈಗ ಸ್ಟಾರ್ಟ್ ಆಗೈತೆ ಅಲ್ಲಿಂದ. ಅದಕ್ಕೆ ಜೀವನ ಎಲ್ಲ ಹಂಗಾಗಿದೆ, ಅದನ್ನು ಬಿಟ್ಟು ಬದುಕ್ರಿ, ನಿಮ್ಗೇನೋ ಒಂದು ಸಿಗುತ್ತೆ. ನಿಮ್ಮ ಪಾಡ ನಿಮ್ಮಷ್ಟು ಬದುಕಿ. ಅಲ್ಲಲ್ಲ, ಬರೀ ದುಡ್ಡೆಲ್ಲ ಜೀವನ. ದೇವರು ನಮಗೆ ಒಬ್ಬ ಮನುಷ್ಯ ಒಂದು ಜೀವನ ಕೊಟ್ಟಾನೆ, ಎಲ್ಲರಿಗೂ ಕೊಡಲ್ಲ. ನಮ್ಮ ನೆಕ್ಸ್ಟ್ ಜನ್ಮದಲ್ಲಿ ನಾಯಿಯಾಗಿ ಹುಟ್ತೀವೋ ಇಲ್ಲ ನರಿಯಾಗಿ ಹುಟ್ತೀವೋ ಇಲ್ಲ ಒಂದು ಉಳ್ಕಡ್ಡಿಯಾಗೆ ಹುಟ್ತೀವೋ ಏನು ಗೊತ್ತಿಲ್ಲ. ಅದು ಅದು ಪ್ರಾಣ ಏನು ಗೊತ್ತಿಲ್ಲ. ಒಂದು ಆನೆಯಾಗಿ ಹುಟ್ಬೋದು ಏನೋ, ಇಲ್ಲ ನಾಯಿ ಥರ ನಾಯಿ ಜನ್ಮ ಬಂದುಬಿಟ್ರೆ ನಾಯಿ ಹೇಳ್ತಾರಲ್ಲ ಬರೋ ಜನ್ಮದಲ್ಲಿ ನಾಯಿ ಆಗ್ತೀಯ ನಾಯಿ ಆಗ್ತೀಯ ಅಂತ. ಹಿಂಗೆ ನಾಯಿಗೆ ವಿಶ್ವಾಸ ಇದೆ, ಮನುಷ್ಯನಿಗೆ ಎಲ್ಲಿದೆ ವಿಶ್ವಾಸ? ಅದನ್ನು ಬೈತಾರೆ ಎಲ್ಲರ, ನಾಯಿ ನನ್ನ ಮಗನೇ ನಾಯಿ ಮುಂಡೆದು ಯಾ ಅದಕ್ಕಿರೋ ವಿಶ್ವಾಸ ಯಾವನಿಗಿಲ್ಲ. ಬನ್ನಿ ಸಾ, ಸುಮ್ಮನೆ ನಾವು ನಾಯಿಗಳು ಅನ್ಕೋಬೇಕು. ನಿಜ, ಮನುಷ್ಯರ ನಾಯಿಗಳು ದೇವರಾಣೆ, ಅದಕ್ಕೆ ವಿಶ್ವಾಸ ಇದೆ. ನಮ್ಗೇನು ವಿಶ್ವಾಸ ಇಲ್ಲ, ನಾವು ಬಂದಿರೋ ದಾರಿ ಎಲ್ಲ ಮರ್ತೋಗ್ತೀವಿ, ನಾವು ಯಾರಿಗೂ ಥ್ಯಾಂಕ್ಸ್ ಹೇಳೋದಿಲ್ಲ. ಹೌದಲ್ವ ಸಾ? ಏನು ನಾವು ನಾಯಿಗಳಲ್ವ ಹೇಳಿ ನೀವು ಅಲ್ವಾ? 100% ಅಲ್ಲ, ನಾಯಿ ನೀಯತ್ತೆ ಸರ್. ಅಯ್ಯೋ, ನಾಯಿಗೆ ಇವತ್ತೊಂದು ಬಿಸ್ಕೆಟ್ ಹಾಕಿದ್ರೆ ಒಂದು ವರ್ಷ ಬಿಟ್ಟು ಬಂದ್ರೂ ಭಾಳ ಅಲ್ಲಾಡ್ಸುತ್ತೆ. ಅದು ಅಲ್ವಾ ಅಲ್ಲಾಡ್ಸುತ್ತೆ, ಬಿಟ್ಟೇ ಹೋಗಲ್ಲ, ಅದನ್ನ ಬಿಟ್ಟೇ ಹೋಗೋದಿಲ್ಲ. ಅದೇ ನೀವು ನಿಮ್ಮನ್ನೆಲ್ಲ ನೋಡ್ದಂಗೆ ಇದೆಯಲ್ಲ ಅಂತಾರೆ. ನಾವೇನೇ ಮಾಡಿದ್ರು, ನಾವೇನಾದ್ರು ಮಾಡಿದ್ರೆ ಅವ್ನಿಗೆ ಒಂದು 10 ವರ್ಷದಿಂದ ನಾನು ಏನೋ ಸಹಾಯ ಮಾಡಿರ್ತೀನಿ, ನೀವೆಲ್ಲ ನೋಡ್ದಂಗೆಲ್ಲ ನಿಮ್ಮನ್ನು ಹಾಂ ತುಂಬ ಹತ್ತಿರದಂಗೆ ನೋಡ್ದಂಗೆ ಇದೆಯಲ್ಲ ಅಂತಾರೆ, ಅನಿಸುತ್ತೆ ಮನಸ್ಸಿಗೆ. ನೀವು ನಮಗೆಲ್ಲ ತುಂಬ ಕ್ಲೋಸು ಅನಿಸುತ್ತೆ, ಬಟ್ ಹೇಳೋದಿಲ್ಲ ಅವನು. ಹೋ, ನಿಮ್ಮಿಂದ ನಾನು ಮೇಲೆ ಬಂದೆ ಅಂತ ಹೇಳೋದಿಲ್ಲ. ಅಹಂಕಾರ, ಈಗೋ ಈಗೋ ಮನುಷ್ಯನಿಗೆ ಈಗೋ ಅಹಂಕಾರ. ನಾನು ಹೇಳ್ತೀನಪ್ಪ, ನಾನು ನನ್ನ ಪ್ರಸಾದ್ ಗಾಂಧಿ ಸಿನಿಮಾ ಕರ್ಕೊಂಬಂದವ್ರನ್ನ ನಾನು ಯಾವಾಗಲೂ ನೆನೆಸ್ಕೊತೀನಿ. ನನಗೆ ಅನ್ನ ಕೊಟ್ಟ ನಮ್ಮ ಅಂಜನಪ್ಪ ರೆಡ್ಡಿಯವ್ರು ನೆನೆಸ್ಕೊತೀನಿ. ನನ್ನ ಆರ್ ಕೆ ಲ್ಯಾಬಿಗೆ ಸೇರಿಸಿದ ನಮ್ಮ ರಾಮಚಂದ್ರ ರೆಡ್ಡಿ ಅಂತ ಇದ್ದಾರೆ, ಅವ್ರನ್ನ ಯಾವಾಗಲೂ ನೆನೆಸ್ಕೊತೀನಿ. ನಮ್ಮ ತಾಯಿ ನಮಗೆ ಜೀವನ ಕೊಟ್ಟ ಜಯಶ್ರೀ ದೇವಿಯವ್ರನ್ನ ರಾತ್ರಿಯಾಗಲೂ ಪೂಜೆ ಮಾಡ್ತೀನಿ. ಏನು ಸಾ? ಹೌದು, ನಾನು ಚಿತ್ರರಂಗಕ್ಕೆ ಬರೋಕ್ಕೆ ನಾನು ಶಶಿಕುಮಾರ್ ಅಭಿಮಾನಿ, ನಾನು ಹೀರೋ ಶಶಿಕುಮಾರ್ ಅಭಿಮಾನಿ. ಅವ್ರು ನಾನು ಫಸ್ಟ್ ಅವ್ರ ಅಭಿಮಾನಿ ಸರ್, ಕನ್ನಡ ಇಂಡಸ್ಟ್ರಿಯಲ್ಲಿ ಫಸ್ಟ್ ಅವರು, ಆಮೇಲೆ ಅಯ್ಯೋ ಬಟ್ ನನ್ನ ಅವ್ರ ಅಭಿಮಾನಿ ನಾನು. ಏನು ಡ್ಯಾನ್ಸು, ಏನು ಮಾಡೋರು, ಏನು ಆ್ಯಕ್ಟಿಂಗ್ ಸರ್, ಲುಕ್ ಹೆಂಗಿತ್ತು ಅವ್ರದ್ದು. ಅಯ್ಯೋ ಅಯ್ಯೋ, ನನ್ನ ಅವ್ರ ಅಭಿಮಾನಿ. ಅವ್ರು ನೋಡಬೇಕು ಅಂತ ಆಸೆ ಇತ್ತು ಅವಾಗ ಕನ್ನಡದಲ್ಲಿ. ಫಸ್ಟ್ ಅವರು ನಕ್ಷತ್ರ ಶಿವಣ್ಣ, ಆಮೇಲೆ ಅಂಬರೀಷ್ ಅಣ್ಣ, ಹಂಗೆ ಲೆಕ್ಕ ಹಾಕೊಂಡು ಹೋದ್ವಿ. ಹಂಗೆ ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳಬೇಕು, ಯಾವಾಗಲೂ ನೆನೆಸ್ಕೊಂತ ಇರಬೇಕು. ಇಲ್ಲ ಅಂದರೆ ನಮ್ಮ ಜನ್ಮಕ್ಕೆ ಒಂದು ಅರ್ಥನೇ ಇರಲ್ಲ. ಹೌದಲ್ವ ಹೇಳಿ ಸರ್? ಈಗ ಕಲಾ ಮಾಧ್ಯಮ ಈ ರೇಂಜಿಗೆ ಬಂದಿದೆ ಅಂದರೆ ಇದರಿಂದ ಯಾರು ಇರ್ತಾರೆ, ಪರಂ ಒಬ್ಬರು ಇರಲ್ಲ. ಆಯ್ತಾ, ಅವ್ರನ್ನೆಲ್ಲ ಅವಾಗ ಅವಾಗ ನೆನೆಸ್ಕೊಂತ ಇರ್ಬೇಕು ನೀವು. ಹ್ಞೂ, ಮರ್ತೋಗ್ಬಿಟ್ರೆ ನಮ್ಮ ದಾರಿ ಮುಳ್ಳಾಗುತ್ತೆ ಮುಂದೆ. ಹೌದು, ಪ್ರಾಮಿಸ್ ಮುಳ್ಳಾಗುತ್ತೆ ಸರ್. ಅದಕ್ಕೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಯಾವಾಗಲೂ ಮತ್ತೆ ಅಣ್ಣವರು ಎಲ್ಲರಿಗೂ ಆದರ್ಶ, ಅವ್ರು ಯಾವಾಗಲೂ ನೆನೆಸ್ತಾ ಇರ್ತಾರೆ ಯಾವಾಗಲೂ. ಅವ್ರಿಗೆ ಕೊನೆ ಆಸೆ ಏನು ಗೊತ್ತಾ, ನಾನು ಒಂದಷ್ಟು ವಿಡಿಯೋಗಳು ನೋಡಿದೆ ಅವ್ರನ್ನ, ಅವ್ರು ಲಾಸ್ಟಲ್ಲಿ ಒಂದು ಹೇಳೋರು, ಒಂದು 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 ಫಂಕ್ಷನಲ್ಲಿ ಹೇಳೋರು, ನನಗೆ ಜೀವನದ ಕೊನೆ ಆಸೆ ಒಂದೇ ಒಂದಿದೆ, ನನಗೆ ಇನ್ನೇನು ಆಸೆ ಇಲ್ಲ ಅಂದರು. ಎಲ್ಲರೂ ಶಾಕ್, ಏನು ಹೇಳ್ತಾರೆ ಅಣ್ಣವ್ರು, ಏನು ಹೇಳ್ತಾರೆ ಅಂತ. ನಾನು ಹೋಗಿ ವ್ಯವಸಾಯ ಮಾಡ್ಕೋಬೇಕು ನನ್ನ ಭೂಮಿಯಲ್ಲಿ, ದಯವಿಟ್ಟು ಅದೊಂದು ಅವಕಾಶ ಮಾಡಿಕೊಡಿ ದೇವರಾಣೆ ಸರ್, ರಿಕ್ವೆಸ್ಟ್ ಮಾಡಿದ್ದಾರೆ ಸರ್. ನನ್ನ ಕಂಡ ನೀರು ಬಂದ್ಬಿಡ್ದೆ ಅಣ್ಣವ್ರ ವಿಡಿಯೋ ನೋಡ್ಬಿಟ್ಟು. ದೇವರಾಣೆ ನಾನು ಹತ್ಕೊಂಬಿಟ್ಟೆ, ಅಷ್ಟು ಪುಣ್ಯಾತ್ಮ ಭೂಮಿ ಸೇವೆ ಮಾಡ್ಬೇಕಂತಾನಲ್ಲ, ನನಗೆ ಅಳು ಬಂದ್ಬಿಟ್ಟು ದೇವರಾಣೆ. ಅವತ್ತು ಅವರೇ ನನಗೆ ಇನ್ಸ್ಪಿರೇಷನ್, ಭೂಮಿ ತಾಯಿ ಸೇವೆ ಮಾಡಬೇಕು ಅಂದ್ರಲ್ಲ ಅವರೇ ನನಗೆ ಇನ್ಸ್ಪಿರೇಷನ್. ಅವ್ರನ್ನ ನೆನೆಸ್ಕೊಳ್ಳೇಬೇಕು ನಾನು ದೇವರಾಣೆ.
ಒಂದು ದೊಡ್ಡ ಫಂಕ್ಷನಲ್ಲಿ ಕಣ್ಣಲ್ಲಿ ನೀರು ಹಾಕಿದ್ರು, ಅದು ಕಣ್ಣಲ್ಲಿ ನೀರು ಬಂತೋ ಇಲ್ಲ ಗೊತ್ತಿಲ್ಲ, ಬಟ್ ಆ ಸೆಂಟಿಮೆಂಟಲ್ಲಿ ಯಾಕಂದರೆ ಅವರು ಒಂದು ಬಂದಿ ಆಗಿಬಿಟ್ಟಿದ್ರು ಲಾಸ್ಟ್ ಲಾಸ್ಟಲ್ಲಿ. ಅವ್ರಿಗೆ ಎಲ್ಲೂ ಆಚೆ ಹೋಗ್ದಿರಾ, ರಾ ವೀರಪ್ಪನ ಮಾಡಿ ಮಾಡಿ ಹಾಕಿ ತುಂಬ ಎಲ್ಲೋ ಅವ್ರನ್ನ ಒಂದು ರೂಮ್ಗೆ ಬಲವಂತ ಮಾಡಿದಾಗ ಅವ್ರ ಬಾಯಿಂದ ಬಂದಿದ್ದ ಒಂದು ಮಾತಿದೆಯಲ್ಲ, ಏನು ಸಾಧನೆ ಬೇಡ, ನಾನು ಲಾಸ್ಟಲ್ಲಿ ನಾನು ವ್ಯವಸಾಯ ಮಾಡ್ಕೋಬೋದು, ನನ್ನ ಭೂಮಿ ಇಲ್ಲಿ ಹೋಗಿ ಅದೊಂದು ಅವಕಾಶ ಮಾಡಿಕೊಟ್ರೆ ನನ್ನ ಜನ್ಮ ಸಾಧ್ಕೊಂಡ್ರು. ಅದಾಗಲಿಲ್ಲ, ಅವ್ರ ಆಸೆ ನೆರವೇರಲಿಲ್ಲ. ಅವ್ರ ಇನ್ಸ್ಪಿರೇಷನಾಗಿ ನಾನು ಮಾಡ್ತಾಯಿದ್ದೀನಿ, ನಾನು ವ್ಯವಸಾಯ ಮಾಡ್ತಾಯಿದ್ದೀನಿ. ಅವ್ರ ಇನ್ಸ್ಪಿರೇಷನ್ನು, ಅವ್ರ ಆಸೆ ಇತ್ತದು. ಆ ಥರ ಆಸೆಗಳು ಇಟ್ಕೊಂಡು ತುಂಬ ಜನ ಹೋಗ್ಬಿಡ್ತಾರೆ ಹಂಗೆ, ಬಟ್ ಆಸೆ ನೆರವೇರಿಸ್ಕೊಂಡು ಹೋಗ್ಬೇಕು. ನನಗೆ ರಾಜ್ಕುಮಾರ್ ಅವರು ಆ ಭಾಷಣ ಕೇಳಿಬಿಟ್ಟು ಎಷ್ಟು ಸಲ ಎತ್ತಿದ್ದೀನಿ ನಾನು, ಎಷ್ಟು ಸಲ ನೋಡ್ಬಿಟ್ಟಿದ್ದೀನಿ ಅದನ್ನು. ನನ್ನ ಇವತ್ತು ನಾನು ವ್ಯವಸಾಯ ಮಾಡ್ತಾಯಿದ್ದೀನಿ ಅಂದರೆ ರಾಜ್ಕುಮಾರ್ ಅವರು ಇನ್ಸ್ಪಿರೇಷನ್. ಆ ಒಂದು ವಿಡಿಯೋ ನೋಡಿ ನನಗೆ ಅವ್ರನ್ನ ಹಂಗಾಗಿತ್ತು ಅವಾಗ ಪರಿಸ್ಥಿತಿ, ನಿಮ್ಗೆಲ್ಲರಿಗೂ ಗೊತ್ತಿದೆ ಏನು ಪರಿಸ್ಥಿತಿಗಳು ಅಂತ. ಆ ಬಂದಿಯಲ್ಲಿದ್ದಾಗ ಮನುಷ್ಯ ಇದ್ದರೂ ಸತ್ತೋದಂಗೆ ಅಷ್ಟು ಇದಾಗುತ್ತೆ, ಸ್ವತಂತ್ರ ಇಲ್ವಲ್ಲ, ಹಂಗಾಗ್ಬಿಡುತ್ತೆ ಒಳಗಡೆ ಇದ್ದು ಇದ್ದು ಇದ್ದು. ನಮಗೆ ಆ ಒಂದು ಇನ್ಸ್ಪಿರೇಷನ್ ರಾಜ್ಕುಮಾರ್ ಅವ್ರ ಇನ್ಸ್ಪಿರೇಷನ್ನೇ ನನಗೆ ಇವತ್ತು ವ್ಯವಸಾಯ ಆಯಿತು. ಹ್ಞೂ, ಅದಕ್ಕೆ ಸುಮ್ಮನೆ ರಾಜ್ಕುಮಾರ್ ಆಗಲ್ಲ ಸರ್, ಅವರೆಲ್ಲ ಮೆಗಾಸ್ಟಾರ್ ಸೂಪರ್ಸ್ಟಾರ್ ಅವರು ಮಣ್ಣಲ್ಲೋ ಕೆಲಸ ಮಾಡಬೇಕು ಅಂತ ಅವ್ರು ನನಗೆ ಅದೇ ಆಸೆ ನನ್ನ ಲಾಸ್ಟು. ಯಾಕಂದರೆ ಅಲ್ಲಿಂದ ಬಂದರಲ್ಲ ಸರ್, ಅಲ್ಲಿ ಮಣ್ಣಿಂದ ಬಂದಿರೋರು ಅವರು, ಅವ್ರು ನನ್ನ ಲಾಸ್ಟ್ ಭೂಮಿ ತಾಯಿ ಸೇವೆ ಮಾಡಬೇಕು ಸ್ವಲ್ಪ ದಿವಸ ಅನ್ನೋ ಒಂದು ಆಸೆ ಅಂದರೆ ಅದು ಇನ್ನೆಷ್ಟು ಇರ್ಬೋದು ನೋಡಿ. ನಿಮ್ದು ನಿಮ್ಗೆ ಯಾವ ಸ್ಟಾರು ಪಟ್ಟನೂ ಅದು ನಿಮಗೆ ನಿಲ್ಲಲ್ಲ, ಎಲ್ಲ ಸ್ಟಾರ್ಗಳೆಲ್ಲ ಸುಮ್ಮನೆ ಅದು ಬಂದು ಹೋಗೋ ಸ್ಟಾರ್ಗಳು. ಅವ್ರಿಗೂ ಅನಿಸ್ತು, ಕನಸ್ತಾರ ಅವ್ರಿಗೂ ಅನಿಸ್ತು ನಾನು ರಾಜ್ಕುಮಾರು ನನ್ನ ದೊಡ್ಡ ಸ್ಟಾರು ಅನ್ನೋದೆಲ್ಲ ಅವ್ರಿಗೆ ಕನಸು ಅಂದ್ಕೊಂಡು ಮತ್ತೆ ಊರಿಗೆ ಹೋಗ್ಬೇಕು ಗಾಜನೂರಿಗೆ ಅಲ್ಲಿ ಸ್ವಲ್ಪ ವ್ಯವಸಾಯ ಮಾಡಬೇಕು ಅನ್ನೋ ಒಂದು ಆಸೆ ಬಂತಲ್ಲ ಅದು ರಿಯಲ್ ಅವ್ರಿಗೆ ಅನಿಸ್ತು, ಬಟ್ ಮಾಡೋಕ್ಕಾಗಲಿಲ್ಲ. ನಾನು ಅದಕ್ಕೆ ಬೇಗ ಬಂದ್ಬಿಟ್ಟೆ, ನಮಗೂ ಹೆಂಗೆ ಆಗ್ಬಿಡ್ತದೆ ಅಂತ ಹೇಳ್ಬಿಟ್ಟು. ಸರ್ ನೋಡಿ ಅವ್ರ ಊರಿಗೆ ಹೋದ್ರೆ ತುಂಬ ಬೆಳೆದ್ರೆ ಡೇಂಜರ್ಸ ಯಾರ ಹೌದು ಬನ್ನಿ, ತುಂಬ ಬೆಳೆದ್ರೆ ತುಂಬ ಬೆಳಿಬಾರ್ದು, ಬೆಳೆದ್ರೆ ಡೇಂಜರು 100% ಡೇಂಜರ್ ಬನ್ನಿ. ಹ್ಞೂ, ತುಂಬ ಬೆಳೆದ್ರೆ ಈಗ ನನಗೇನ ನನಗೆ ಅಲ್ಲಿಗೆ ಸರ ಆಯ್ತೋ, ನಿನ್ನ ಸೂಪರ್ ಸ್ಟಾರ್ ಆಗಿದ್ರೆ ನನ್ನ ಕತೆ ಇನ್ನೇನೋ ಆಗಿರೋದು ಅಲ್ವಾ. ಅವು ಚಿಂತೆ ಚಿತ್ರಾನ ಆಗ್ಬಿಡೋದು ಇಷ್ಟೇ ಸಾಕು, ಏನೋ ಹೀರೋ ಆಗಬೇಕು ಅಂತ ಆಸೆ ಇತ್ತು, ಒಂದು ಆದೆ ಸಾಕು, ಜನ ಗುರುತಿಸಿದ್ರು ಗುರುತಿಸಿದ್ರು ಸಾಕು, ಬಂದ್ಬಿಡ್ಬೇಕು ಅಷ್ಟೇ. ಇನ್ನೂ ತುಂಬ ಅತಿ ಆಸೆ, ನಾನೇ ಗೂಟ ಹೊಡ್ಕೊಂಡು ಗಾಂಧಿನಗರದಲ್ಲಿ ಒಂದು 20 ವರ್ಷ ಇರಬೇಕು, ನಾನೇ ನಂಬರ್ ಒನ್ನಲ್ಲಿ ಇರಬೇಕು, ನಂಬರ್ ಟೂಲ್ ಇರಬೇಕು ಅಂದರೆ ನಿಮ್ದು ಅಷ್ಟೇ ಗೂಟ ಹಿಂದೆಯಿಂದ ಹೊಡಿತಾರೆ, ಆಮೇಲೆ ಪರ್ಮನೆಂಟಾಗಿ ಬಾತ್ರೂಮ್ಗೆ ಹೋಗೋಕ್ಕಾಗಲ್ಲ ಹಂಗೆ ಹೊಡಿತಾರೆ ಆಮೇಲೆ, ಅದಕ್ಕೆ ಬೇಡ ಅಂತ ಬಂದ್ಬಿಟ್ರೆ. ಅವೆಲ್ಲ ಸುಮ್ಮನೆ ಅವೆಲ್ಲ ಇರಲ್ಲ ಸರ್, ಟೆಂಪ್ರವರಿ, ಕಣ್ಣು ಮುಚ್ಕೊಂಡು ತೆಗೆದ್ರೆ ಎಲ್ಲ ನಂಬರ್ ಹಿಂದೆ ಮುಂದೆ ಆಗಿ ಜೀರೋ ಆಗಿಬಿಡ್ತಿರ್ತಾರೆ, ನಮ್ದೆಲ್ಲ ಜೀರೋ. ಸರ್ ಏನು ಸರ್ ಒನ್ ಅಂದ್ರೆ ಏನು ಸರ್ ಒನ್ ಅಂದ್ರೆ ಎಲ್ಲರಿಗಿನ ಮುಂದೆ ಇದ್ದೀನಿ, ಅದೊಂಥರ ಅದು ಕೂಡ ಅಹಂಕಾರನೇ, ನಾನು ಎಲ್ಲರಿಗಿನ ಮುಂದೆ ಇದ್ದೀನಿ ಎಲ್ಲ ನನ್ನ ಹಿಂದೆ ಅವರೇ. ಆಯ್ತು, 1 ಆಯ್ತು ಸರ್, 2 ಆಯ್ತು, 3 ಆಯ್ತು, 4 ಆಯ್ತು, 9 ಆದ್ಮೇಲೆ ಏನೋ 10 ಪಕ್ಕದಲ್ಲಿ ಏನಿರುತ್ತೆ, 0 ಇರುತ್ತೆ, 0 ಇರುತ್ತೆ, 1 ಆದ್ಮೇಲೆ 0 ಹಾ, ಸುಮ್ಮನೆ 9 ಅಂಕಿನೇ ನಮ್ಗೆ ಲೆಕ್ಕ, ನೀವೆಲ್ಲ ಹಾಕೊಂಡ್ರೆ ಮತ್ತೆ ಅದೇ ಹಾಕಬೇಕು, ಅದೇ ನಂಬರ್ ರಿಪೀಟ್ ರಿಪೀಟ್ ಹಾಕಬೇಕು. ಏನೋ ಎಲ್ಲೋದ್ರೂ ಜೀರೋಗೆ ಬರಲೇಬೇಕು, ಇದು ಜೀವನ, ಹಳ್ಳಿಯಿಂದ ಪೇಟೆಗೆ ಹೋಗಿ ಹೀರೋ ಆಗಿ ಪ್ರೊಡ್ಯೂಸರ್ ಆಗಿ ಮತ್ತೆ ಹಳ್ಳಿಗೆ ಬರಬೇಕು, ಅದೇ ಜೀರೋ. ಒಂದು ಸರ್ಕಲ್ ಕಂಪ್ಲೀಟ್, ಸರ್ಕಲ್ಲು, ಒಂದರಿಂದ ನಾನು ಒಂದಕ್ಕೆ ಹೋದೆ ಹೀರೋ, ಅದೆ 2 ಪಿಕ್ಚರ್ ಮಾಡಿದೆ ಮತ್ತೆ ಹಂಗೆ ಹೋದೆ ಮತ್ತೆ ಲಾಸ್ಟ್ ಜೀರೋ ವಾಪಸ್. ಒಂದರಿಂದ 9 ಹೋದ್ಮೇಲೆ 9 ಮೇಲೆ ಇಲ್ಲ ಏನು, ಈಗ ಈ ಬೆಟ್ಟ ಅಲ್ಲಿದೆ ಅದ್ರ ಮೇಲೆ ಎಲ್ಲಿ ಹೋಗ್ತೀನಿ, ಇಲ್ಲಿಲ್ಲೇಬೇಕು. ಇದು ಒಂದು ಎಕ್ಸಾಂಪಲ್, ನಮ್ಮ ಜೀವನದ ಚರಿತ್ರೆಗೆ ಎಕ್ಸಾಂಪಲ್ ಈ ಬೆಟ್ಟ, ಮಾಕ್ಲಿ ಬೆಟ್ಟ. ಇವತ್ತು ಅತ್ತ ಇರೋದು ಮನುಷ್ಯನ ಬದುಕಿಗೆ ರೂಪಕ, ರೂಪಕ ಒಂದು ಮೆಟಾಫರ್ ಇದು. ಹತ್ತ ಮೇಲೆ ಇಳಿಲೇಬೇಕು ಯಾವನಾದ್ರೂ ಆಗಲಿ, ಅಲ್ಲೇ ಇರೋಕ್ಕೆ ಯಾವ ಕೇಳಿ ಸಾಧ್ಯ, ಮತ್ತೆ ಇಳಿದಿರೋ ಒಂದಿನ ಹತ್ತೇ ಹತ್ತಾನೆ, ಹತ್ತಾನೆ ಇಳಿದಿರೋನು ಹತ್ತಲೇಬೇಕು, ಹತ್ತಿರ ಅಲ್ಲಿರೋಕ್ಕಾಗಲ್ಲ, ಇಳಿಲೇಬೇಕು. ಎಷ್ಟು ದಿವಸ ಆಗ್ತೀವಿ ಮೇಲೆ ಅಲ್ವಾ, ಹಾಂ, ನಾನೇ 1 ಅಂತ ಹಿಂಗಿದ್ರೆ ಆಗಲ್ಲ. ಆ ಒಂದರ ಹಿಂದೆ 0 ಬಂದುಬಿಟ್ಟಿರ್ತ ಗೊತ್ತಿಲ್ಲ ನಮಗೆ, 1 ಅಂತ ನಾವೇ ನಾನು ಅನ್ಕೊಂಡೇ ಇರ್ತೀನಿ, ಹಿಂಗೆ ನಾನು 1 ಅಂತ ಮಲಗಿರ್ತೀನಿ, ಪಕ್ಕದಲ್ಲಿ ಜೀರೋ ಬಂದುಬಿಟ್ಟಿರ್ತೀನಿ, ನೋಡಿದ ಆ ಜೀರೋ ಬಂದುಬಿಟ್ಟಿದ್ದೀನ ನಾನು, ಏನೋ ನಾನು ಜೀರೋ ಬಂದಿದ್ದೀನ ಅಂತ ನಮಗೆ ಅನಿಸುತ್ತೆ. ಜೀವನ ಇದು, ಜೀವನ ಇದ್ರ ಜೀವನ ಸತ್ಯ ಅರ್ಥ ಮಾಡ್ಕೊಳ್ದಿರಾ, ಒದಾಡ್ತಾ ಇದ್ದೀವಿ ನಾನು ನಂದು ಏನು ನಮ್ದಲ್ಲ ಅನ್ನೋದು ಗೊತ್ತಿಲ್ಲ. ಗುಲಾಬಿ ಗುಲಾಮ ನಾ ನಿನ್ನ ಪ್ರೀತಿಗೆ
ಸ್ನೇಹಿತರೆ ಫ್ರೆಂಡ್ಸ್ ವಾಸು ಅವರದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಫ್ರೆಂಡ್ಸ್ ವಾಸು ಯೂಟ್ಯೂಬ್ ಚಾನಲ್, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅಡುಗೆಗೆ ಸಂಬಂಧಪಟ್ಟ, ಕೃಷಿಗೆ ಸಂಬಂಧಪಟ್ಟಂಥ, ಬದುಕಿಗೆ ಸಂಬಂಧಪಟ್ಟಂಥ, ಪ್ರಕೃತಿಗೆ ಸಂಬಂಧಪಟ್ಟಂಥ ವಿಶೇಷವಾದ ವಿಡಿಯೋಗಳು ವಾಸು ಸರ್ ಹಾಕ್ತಿದ್ದಾರೆ. ಒಳ್ಳೆಯದಾಗಲಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ವಾಸು ಯೂಟ್ಯೂಬ್ ಚಾನಲ್. ನಮಸ್ಕಾರ.